ಮತ್ತು ಇನ್ನೊಂದು ಎಲ್ಲ ಸೊಸೈಟಿಯಲ್ಲಿ ಸರಿ ಈವನ್ ಸ್ಟಾಫ್ ಮೈಂಡ್ ಸೆಟ್ನೇನು ಅರ್ಧ ಸಂಬಳ ಕೊಡ್ತಾರೆ 60% ಸಂಬಳ ಕೊಡ್ತಾರೆ ಅಂತ ಭಾವನೆ ಇತ್ತು. ಬಟ್ ವಿ ಆರ್ ವೆರಿ ಹ್ಯಾಪಿ ಟು ಸೇ, ಯಾಕಂದರೆ ನಾವು ಈ ಲಾಕ್ಡೌನ್ ಪೀರಿಯಡಲ್ಲಾದ್ರೂ ನಾವು ಏನು ಜನ ಕೆಲಸಕ್ಕೆ ತಗೊಂಡಿದ್ದೀವೋ ಅಷ್ಟು ಜನಕ್ಕೆ ನಾವು ಪಕ್ಕ 100% ಸಂಬಳ ಕೊಟ್ಟಿದ್ದೀವಿ. ಯಾಕಂದರೆ ನಾವು ಒಂದು 100 ಜನ ಇರೋ ಜಾಗದಲ್ಲಿ ಒಂದು 50 ಜನ ಇಟ್ಕೊಂಡು ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಆ 50 ಜನಕ್ಕೆ ನಾವು 100% ಸಂಬಳ ಕೊಟ್ಟರೆ ಅವಾಗ ರೆಸ್ಟ್ ತೊಗೊಳ್ಳೋರಿಗೆ ಅಟ್ ದ ಸೇಮ್ ಟೈಮ್ ಡ್ಯೂಟಿ ಮಾಡೋರಿಗೆ ಆ ವ್ಯತ್ಯಾಸ ಗೊತ್ತಾಗೋದು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಓ ನಮಗೆ ಕಡಿಮೆ ಕೊಡ್ತಾರೆ ಅಂತ ಭಾವನೆ ಬರಬಾರ್ದು. ಇದಕ್ಕೆ ನಮ್ಮ ಸ್ಟಾಫು ತುಂಬ ಎಕ್ಸೈಟ್ ಆದರು, ಯಾಕಂದರೆ 100% ಸಂಬಳ ಕೊಡುವಾಗ ಯಾರಿಗೆ ಸರಿ ತುಂಬ ಖುಷಿ ಆಗುತ್ತಲ್ಲ. ಸೊ ಆ ಭಾವನೆ ಅದು ಹೆಚ್ಚು ಮರಿ ಕೆಲಸ ಮಾಡೋಕ್ಕೆ ಈಸಿ ಆಯಿತು. ಯಾಕಂದರೆ ನಾವು ತಿರುಗಾ ಪ್ರತಿಯೊಂದು ನೆನಪು ಮಾಡೋ ಅವಶ್ಯಕತೆ ಇಲ್ಲ, ಪ್ರತಿಯೊಂದು ಜಾಗ್ರತೆ ರಿಮೈಂಡ್ ಮಾಡೋ ಅವಶ್ಯಕತೆ ಇಲ್ಲದೇ ಅವರೇ ಸ್ವಯಂಕೃತವಾಗಿ ಎಲ್ಲ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದರು. ಅದರಿಂದ ನಮ್ಮ ಪ್ರಾಪರ್ಟೀಸ್ನೇ ನಾವು ಲೀಡ್ ಮಾಡೋದು ತುಂಬ ಈಸಿ ಆಯಿತು. ಥ್ಯಾಂಕ್ ಯು. ಸೊ ಇದು ಗೌರ್ಮೆಂಟ್ ಅದು ಒಳ್ಳೆ ಡಿಸಿಷನ್ ತಗೊಂಡು ನಮಗೆ ಅನುಕೂಲ ಮಾಡಿಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಆ್ಯಕ್ಚುಲಿ ಅದರಲ್ಲೇ ಅಷ್ಟು ನಾವು ನ್ಯಾಯ ಮಾಡಿಲ್ಲ ಅನಿಸುತ್ತೆ, ಗೌರ್ಮೆಂಟೇ ಸರಿ ಯಾರೇ ಸರಿ ಅದೊಂಚೂರು ನೋಡಬೇಕಾಗತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಕ್ಯಾಬ್ ಡ್ರೈವರ್ ಇದೆಲ್ಲ ಹೇಳೋದ್ರಿಂದ ನಾನು ಹೇಳಬೇಕಾಗತ್ತೆ, ಈ ಕೋವಿಡ್ ಟೈಮಲ್ಲಿ ತುಂಬ ಕೋವಿಡ್ ಪೇಷಂಟ್ಸ್ ಇದ್ದರು, ನಮಗೆ ಗೊತ್ತಿರೋ ಕಸ್ಟಮರ್ಸ್ ತುಂಬ ಜನ ಕೋವಿಡ್ ಅಟ್ಯಾಕ್ ಆಗಿದ್ದರು. ಸೊ ಅವ್ರನ್ನೊಂದೇ ನೋಡಿಬಿಟ್ಟು ನಾವು ನೊಂದೆಗಳು ನೋಡಿ ನಮಗೇನಿಸುತ್ತೆ ಅಂದರೆ ಒಂದು ಕೋವಿಡ್ ಫ್ರೀ ಮೀಲ್ ಶುರು ಮಾಡ್ಬೋದು, ನಮ್ಮಂಥ ಬ್ರ್ಯಾಂಡೆಡ್ ಕಂಪನಿ ಮಾಡ್ಬೋದು ಅಂತ ಒಂದು ನಮ್ಮ ಯಜಮಾನರು ಗೋಪಾಲ ಕೃಷ್ಣ ಶೆಟ್ಟಿ ಸರು, ಮತ್ತು ನಮ್ಮ ಶ್ರೀನಿವಾಸ್ ಶೆಟ್ಟಿ ಅಂತ ಒಂದು ಡೈರೆಕ್ಟರ್ ಇದ್ದಾರೆ, ನೆಕ್ಸ್ಟು ಶೇಖರ್ ನಾಯ್ಡು ಸರ್ ಅಂತಿದ್ದಾರೆ, ನೆಕ್ಸ್ಟು ಪ್ರಕಾಶ್ ಶೆಟ್ಟಿ ಅಂತಿದ್ದಾರೆ, ನೆಕ್ಸ್ಟು ಕೇಶವ್ ಶೆಟ್ಟಿ ಸರು ಆ್ಯಂಡ್ ಮಧುಕರ್ ಶೆಟ್ಟಿ ಸರ್. ಒಂದು ಗ್ರೂಪ್ ಪ್ಯಾನಲ್ ಒಂದು ಡಿಸೈಡ್ ಮಾಡಿ ಕೋವಿಡ್ ಫ್ರೀ ಮೇಲು ನಾವು ನಮ್ಮ ಸ್ವಾತಿ ಆ್ಯಪ್ ಮುಖಾಂತರ ಯಾರು ಬುಕ್ ಮಾಡ್ತಾರೋ ಅವರಿಗೆಲ್ಲ ನಾವು ಬೇಸ್ಡ್ ಆನ್ ಟೆಸ್ಟ್ ರಿಪೋರ್ಟ್ ತೊಗೊಂಡು ನಾವು ಮ್ಯಾಕ್ಸಿಮಮ್ ಒಂದು ಕೋವಿಡ್ ಫ್ರೀ ಮೇಲು ಸ್ಪಾನ್ಸರ್ ಮಾಡಿದ್ದೀವಿ. ಸ್ಪಾನ್ಸರ್ ಇನ್ ಸೆನ್ಸ್ ವಿ ಹ್ಯಾವ್ ಟೇಕನ್ ದೇರ್ ಹೆಲ್ತ್. ಸೊ ಲಂಚು ಡಿನ್ನರ್ ಎರಡು ಸೆಷನಲ್ಲಿ ಆ್ಯಪ್ ಮುಖಾಂತರ ಬುಕ್ ಮಾಡಿದ ಕೂಡಲೇ ನಾವು ಅದನ್ನು ಡೆಲಿವರಿ ಕೊಟ್ಟಿದ್ದೀವಿ. ಕೆಲವು ಡೆಲಿವರೀಸು ಕಂಟಾಮಿನೇಷನ್ ಆಗಬಾರ್ದು, ಕಾಂಟ್ಯಾಕ್ಟ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಥ್ರೂ ಡಂಜೋ ಅಂದರೆ ಟ್ರಾವೆಲ್ ಪೋರ್ಟಲ್ಸ್ ಇರುತ್ತಲ್ಲ, ಥ್ರೂ ಟ್ರಾವೆಲ್ ಪೋರ್ಟಲ್ಸಿಂದ ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ವಿ ಹ್ಯಾವ್ ಗಾಟ್ ವೆರಿ ಗುಡ್ ಅಪ್ರಿಷಿಯೇಷನ್ ಫ್ರಮ್ ದ ಸೊಸೈಟಿ ಆ್ಯಂಡ್ ಅವರ್ ಕ್ಲೈಂಟ್ಸ್. ಥ್ಯಾಂಕ್ ಯು.